ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಟೈಮ್ ಇನ್ನು 6:30 ನೋಡ್ರಿ, ಸೂರ್ಯ ಉದಯಿಸ್ತಾ ಇದಾನೆ ಅಲ್ಲಿ. ಸೊ ವಾಕಿಂಗ್, ಬೆಳಗ್ಗೆನ ವಾಕಿಂಗ್ ನನ್ನ ಮೇಲೆ ಗಾರ್ಡನ್ ಅಲ್ಲಿ. ನಾನು ಗಾರ್ಡನ್ ಏನು ಮಾಡಿನಿ ಅಂದರೆ ಸಂಬರ್ನಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಿನಿ, ಅದೇ ನಾನು ನಿಮಗೆ ಈ ಸತಿ ತೋರಿಸ್ಬೇಕಂತ ಮಾಡಿನಿ. ಸೊ ಫ್ರೆಂಡ್ಸ್, ನಿಮಗೆ ಯಾವ ಥರದ ವಿಡಿಯೋಸ್ ಬೇಕು, ನೀವು ಏನು ನೋಡೋಕ್ಕೆ ಇಷ್ಟಪಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಾನು ಅದರದ ವಿಡಿಯೋಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ನೋಡ್ರಿ, ಜರೇನಿಯಂ ಪ್ಲ್ಯಾಂಟ್ ನಂದು, ತಂದಾಗಿನಿಂದನೂ ಹೂವು ಬರ್ತಾನೆ ಇದಾವೆ ಇದಕ್ಕೆ ನೋಡ್ರಿ. ಈ ಥರ ರೆಡ್, ನಾನು ಆಗಸ್ಟ್ನಾಗ ತೊಗೊಂಡು ಬಂದೀನಿ ಇದನ್ನು, ಬಟ್ ಆಗಸ್ಟಿಂದನೂ ಇಷ್ಟು ಚಂದಾಗಿ ಹೂವು ಬರ್ಲಿಕ್ಕತ್ತಾವೆ ನೋಡ್ರಿ. ಇಲ್ಲಿ ಮತ್ತೆ ಮೊಗ್ಗಿ ಬಂದಾವೆ ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಮೊಗ್ಗಿ ಬಂದು ಭಾರಿ ಮಸ್ತ್ ಹೂವು ಬರ್ತಿರ್ತಾವೆ ಅದ್ರಾಗ ಯಾವಾಗಲೂ. ಹಂಗೆ ನೋಡ್ರಿ ಫ್ರೆಂಡ್ಸ್, ನಾನು ಈ ಕಡೆ ಎಲ್ಲ ಸ್ವಲ್ಪ ಸೆಟ್ಟಿಂಗ್ ಮಾಡೀನಿ. ಯಾಕೆ ಮಾಡೀನಿ ಅಂದರೆ ಈ ಕಡೆಯಿಂದ ಸ್ವಲ್ಪ ನನಗೆ ನೆರಳು ಬರ್ತದೆ ಅಂಥೇಳಿ ಹಿಂಗೆ ಮಾಡೀನಿ ನಾನು. ಬ್ಯಾಸ್ಗೆ ಬಿಸಿಲಲ್ಲ ನಮ್ಮ ಕಡೆ ಭಾಳ ಬಿಸಿಲು, 45+ ತನೂ ಬರ್ತದೆ ಡಿಗ್ರಿಯಷ್ಟು ಬಿಸಿಲು ಇರುತ್ತಿಲ್ಲಿ. ಹಾಗಾಗಿ ಒಂದು ಸ್ವಲ್ಪ ನಾನು ಈ ಗಿಡಗಳನ್ನು ಬ್ಯಾಸ್ಗಿನಾಗ ಭಾಳ ಕಾಯಬೇಕು ಅಂದರೆ ಭಾಳ ನೋಡ್ಕೋಬೇಕು ಇವನ್ನ. ಹಾಗಾಗಿ ಈ ಥರ ಸ್ವಲ್ಪ ಚೇಂಜಸ್ಸನ್ನು ಮಾಡಿ ನಾನು ಈ ಕಡೆಯಿಂದ ಈ ಕಡೆ. ಆಮೇಲೆ ಒಂದು ಸ್ವಲ್ಪ ಗ್ರೀನ್ ನೆಟ್ಟು ಹಾಕ್ಕೊಂಡಿನಿ ನಾನು, ನೋಡ್ಬೋದು ನೀವು ಗ್ರೀನ್ ನೆಟ್ಟು ಹಾಕ್ಕೊಂಡಿನಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿನಿ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಈ ಸೀಸನ್ನಾಗ ಬರೋವಂಥವು ಅಂತಂದರೆ ಇದು ಮಾಸ್ ರೋಸು, ಮಾಸ್ ರೋಸ್ ನೋಡ್ರಿ. ನಮ್ಮ ಕಡೆ ಬೆಳಗ್ಗೆ ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡ್ಲಿಕ್ಕತ್ತಾರ ದಾಶವಾಳ ಮದರಂಗಿ ಹೂವುಗಳು. ಇದಕ್ಕೆಲ್ಲ ಒಂದು ಸ್ವಲ್ಪ ಹುಳ ಹತ್ತಿದ್ವು, ಬಟ್ ಇವಾಗ ಕ್ಯೂರ್ ಆಗ್ಲಿಕ್ಕತ್ತವ ನನಗೆ. ನಾನು ಭಾಳ ಪ್ರಯತ್ನ ಪಟ್ಟಿನಿ ಫ್ರೆಂಡ್ಸ್ ಇವಕ್ಕೆ ಉಳಿಸ್ಬೇಕಂತೇಳಿ. ಭಾಳ ಹಳೆ ಗಿಡ ನಂದಿದು, ಭಾಳ ಇದು ನೋಡ್ರಷ್ಟು ಟೈಮ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ, ಭಾಳ ಹಳೆ ಗಿಡ, ಭಾಳ ವರ್ಷಿಂದದ. ಬಟ್ ಇದಕ್ಕೆ ಉಳಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡಾಕತ್ತೀನಿ. ಏನು ಹುಳಗಳಿದಾವಲ್ಲ ಭಾಳ ಅಟ್ಯಾಕ್ ಮಾಡ್ಲಿಕ್ಕತ್ತಾವ. ಅಷ್ಟು ಸ್ವಲ್ಪ ದಿನ ಹೋಗ್ತಾವೆ ಮತ್ತೆ ಬರ್ತಾವೆ, ಸ್ವಲ್ಪ ದಿನ ಹೋಗ್ತಾವೆ ಮತ್ತೆ ಬರ್ತಾವೆ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿನಿ. ಇಲ್ಲಿ ನಂದು ಕೂಡಾಕ ಟೈಮ್ ಪಾಸ್ ಮಾಡಬೇಕಾದ್ರೆ ಇಲ್ಲೆಲ್ಲ. ಆಮೇಲೆ ಇಲ್ಲೆಲ್ಲ ನೋಡ್ರಿ, ಇವು ಕಣಗಿಲ್ ಹೂವಿನ ಗಿಡಗಳು, ವೈಟು, ವೈಟ್ ಸಿಂಗಲ್ಲು, ವೈಟ್ ಡಬಲ್ಲು, ಆಮೇಲೆ ರೆಡ್ ಇಲ್ಲಿ ನೋಡ್ರಿ, ರೆಡ್ ಸಿಂಗಲ್, ಆಮೇಲೆ ಪಿಂಕ್, ಸಾರಿ ಇದು ಪಿಂಕ್ನೆ ಪಿಂಕ್, ಇದನ್ನು ಪಿಂಕ್ನೆ ಪಿಂಕ್ ಡಬಲ್. ಸೊ ಹೂವುಗಳು ಎಷ್ಟು ಚಂದ ಬರ್ಲಿಕ್ಕತ್ತ ಈಗ ಸೀಸನ್ನಾಗ ಫುಲ್ಲು ಹೂವುಗಳು ನಾವು ನೋಡ್ಬೋದು. ಇದಲ್ಲದೆ ಬ್ಯಾಸ್ಕಿನಾಗ ಬಳಸುವಂಥ ಗಿಡಗಳಂದಾಗ ಇದು ಲೆಂಟನ, ಒಂದು ಲೆಂಟನ, ಆಮೇಲೆ ಇದು ಸನ್ಫ್ಲವರ್, ಸೂರ್ಯಮುಖಿ. ಇವು ಲಾಸ್ಟ್ ಇಯರ್ ನಾನು ಸ್ವಲ್ಪ ಸೀಡ್ಸ್ ತೊಗೊಂಡಿದ್ದೆ, ಅದರಾಗಿಂದೆ ನಾನೊಂದಿಷ್ಟು ಲಾಸ್ಟ್ ಇಯರ್ ಬೆಳೆದಿದ್ವು. ಅದ್ರಾಗ ಸೀಡ್ಸ್ ಸರಿಯಾಗಿ ಬಂದಿರಲಿಲ್ಲ, ಆದರೂ ನೋಡಮ್ಮ ಅದ್ರ ಅವು ಸೀಡ್ಸ್ ಬರ್ತಾವಿಲ್ಲ ಅಂತ ಹಂಗೆ ಹಾಕ್ಬಿಟ್ಟಿನಿ. ಸೊ ಹುಟ್ಕೊಂಡವ ಒಂದು ಅದ್ರಲಿಂದಾನೆ ಒಂದು 4, 5, 6, 7, 8, 9, 10 ಗಿಡಗಳು ಬಂದವ. ಸೊ ಈ ಸರಿ ಏನಾದ್ರು ಸೀಡ್ಸ್ ಉಳಿದು ಅಂದರೆ ನಾನು ತೆಗ್ದಿಡ್ತೀನಿ. 10 ಇಲ್ಲಿ 2 ಇದಾವೆ, 12 ಇಲ್ಲಿ 2, ಅಲ್ಲೊಂದು ಅಲ್ಲೊಂದು ಅವೆ 2, 4 ಮತ್ತು ಈ ಕಡೆ 6, 4, 4, 8, 9, 10, 11, 12 ಅಷ್ಟು ಗಿಡಗಳು ಬಂದವು ನೋಡಬೇಕು. ಅದು ಬಿಟ್ಟರೆ ಇದು ನೋಡ್ರಿ, ಇವೆಷ್ಟು ಚೆನ್ನಾಗಿ ಸ್ಮೆಲ್ ಕೊಡೋಂಥ ಹೂಗಳು. ಆಮೇಲೆ ಇದು ಪ್ಲುಮೇರಿಯಾ ಅಂತಾರೆ ಇದಕ್ಕೆ. ಸೊ ಎಲ್ಲ ಗಾರ್ಡನ್ನಾಗಿರ್ತದೆ ಇದೊಂದು. ಆಮೇಲೆ ಇದು ನಾಗ್ ಚಂಪಾ ಅಂತ ಈ ಥರದ್ದು ಹೂಗಳು ಬರೋದು. ಇಂಥ ಗಿಡಗಳು ಎಲ್ಲರೂ ನಿಮಗೆ ಸಿಕ್ಕುವಂದ್ರೆ ಸಣ್ಣದು ಒಂದಿಷ್ಟು ಕಟಿಂಗ್ಸ್ ನೀವು ತೊಗೊಂಬಂದ್ರೆ ಅಂದರೆ ಇದು ಆರಾಮಾಗುತ್ತೆ. ಇದರಾಗಿ ನೋಡ್ರಿ, ಇವು ಗಂಟು ಅಂತಾರಲ್ಲ, ಇವೇನು ಇದಾವಲ್ಲ, ಈ ಥರ ಜಾಸ್ತಿ ಇರೋದ್ರಿಂದ ಭಾಳ ಜಲ್ದಿ ಹತ್ಕೋತಾವೆ ಇವು, ಜಲ್ದಿ ಒಣಗೋಂಗಿಲ್ಲ, ಕಟಿಂಗ್ ಹಾಕಿದ್ರು ಬಂದ್ಬಿಡುತ್ತದೆ. ಸೊ ಆಮೇಲೆ ನಾನು ಈ ಕಡೆ ಒಂದಿಷ್ಟು ಗಿಡಗಳನ್ನು ಇದನ್ನ ಮಾಡ್ಕೊಂಡಿನಿ. ಇದು ವಾಟರ್ ಆ್ಯಪಲ್ ಗಿಡ, ಬಟ್ ಯಾಕೋ ಇವಾಗ ಕಾಯಿ ಸಣ್ಣ ಸಣ್ಣ ಉದುರ್ಲಿಕ್ಕತ್ತಾವ, ಸ್ವಲ್ಪ ಬಿಸಿಲು ಜಾಸ್ತಿಗೆ ಇರ್ಬೋದೇನೋ ಅನ್ಕೋತೀನಿ. ಸೊ ಲಾಸ್ಟ್ ಟೈಮ್ ಎಷ್ಟು ಹೂವು ಬಂದಿದ್ವು ಅದ್ರಾಗ ನೋಡ್ರಿ, ಒಂದೇ ಒಂದು ಕಾಯಿ ಆಗೈತ. ಸ್ವಲ್ಪ ಕಷ್ಟ ಆಯ್ತು ಅದು ಬೆಳೆಯೋಕೆ. ಆಮೇಲೆ ಈ ಬ್ಯಾಸ್ಕಿನಾಗ ನೀವು ಇಟ್ಟಿಟೋನಿಯ ಗಿಡನೂ ಹಾಕೋಬಹುದು, ಭಾಳ ಮಸ್ತ್ ಹೂವು ಇರ್ತಾವೆ ಇದು. ನೀವು ಒನ್ ಟೈಮ್ ಇಂಥವೆಲ್ಲ ಖರೀದಿ ಮಾಡಿದ್ರಂದ್ರೆ ನಡನ ಏನು ಹೋಗಂಗೆ ಇಲ್ಲ, ಬಿದ್ದು ಹಂಗೆ ಸೀಡ್ಸ್ ಆಗಿ ಆಗಿ ಗಿಡಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇದು ನೋಡ್ರಿ ಕಾಸ್ಮೋಸ್, ಇನ್ನು ಫುಟ್ಬಾಲ್ ಇಲ್ಲಿ ಇದು ಒಂದು ಸ್ವಲ್ಪ ಹಾಕಿನಿ, ಅವನು ಬರ್ತವೆ. ಮೊಗ್ರ ಗಿಡಕ್ಕಂತೂ ಭಯಂಕರ ಮಗ್ಗಿಗಳಾಗ್ಲಿಕ್ಕೆ ಹತ್ತಿದ್ವು ನೋಡ್ರಿ, ನೋಡ್ಬೋದು ನೀವು.
ಆಕ್ಚುಲಿ ನಾನು ಸಾಯಂಕಾಲನೇ ಮಗ್ಗಿಗೆ ತೆಗೆದಿಟ್ಕೊಂಡಿನಿ, ಯಾಕಂದ್ರೆ ಅರಳಿದ್ವು ಅಂತಂದ್ರೆ ಸ್ವಲ್ಪ ಕಟ್ಟಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ, ಸರಿಗೆ ಬರೋಂಗಿಲ್ಲ. ಹಾಗಾಗಿ ನಾನು ರಾತ್ರಿಗನ ಸಾಯಂಕಾಲನ ಮಗ್ಗಿ ತೆಗೆದಿಟ್ಕೊಂಡಿನಿ. ಇವಾಗ ಸ್ವಲ್ಪ ಕಮ್ಮಿ ಇದಾಗ್ಯಾವ. ಆಮೇಲೆ ಇದು ಸಂಪಿಗೆ ಹೂವಿನ ಗಿಡ ಫ್ರೆಂಡ್ಸ್ ತಂದು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ದಿನ ಇಲ್ಲಿ ಮೇಲೆಲ್ಲ ಒಣಕೊಂತ ಹೋಗ್ಬಿಡ್ತು, ಬರುತ್ತಿಲ್ಲ ಅಂದ್ಕೊಂಡೆ, ಮತ್ತೆ ಬಂತು. ಸೊ ಚಲೋ ಆಯಿತು. ಸೊ ಸದ್ಯಕ್ಕೆ ನನ್ನ ಗಾರ್ಡನ್ನ ಹಿಂಗೆ ತಯಾರಿ ಮಾಡ್ಕೊಂಡಿನಿ ನಾನು. ಆಮೇಲೆ ಲಿಂಬೆ ಗಿಡದಾಗೂ ಈ ಸರಿ ಹೂ ಬಂದಿದ್ದು ಫಸ್ಟ್ ಟೈಮ್, ಭಾಳ ಖುಷಿ ಆಯಿತು. ನೋಡಮ್ಮ ನೆಕ್ಸ್ಟ್ ಟೈಮ್ನು ಬಂದ್ವು ಅಂತಂದ್ರೆ ಮತ್ತೆ ಕಾಯಿ ಏನಾದ್ರು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಫ್ರೆಂಡ್ಸ್, ಇದು ನಾನು ಬೀಜದಿಂದ ಬೆಳೆಸೀನಿ, ನಿಮ್ಗೆ ಮೊದಲಿನ ವೀಡಿಯೋಸ್ನಾಗೂ ನಾನು ಹೇಳಿದ್ದೆ, ಬೀಜಲಿಂದ ಬೆಳೆಸೀನಿ. ಬೀಜಲಿಂದ ಬೆಳೆಸ್ಬೇಕಾದ್ರೆ ಭಾಳ ಟೈಮ್ ತೊಗೋತ ಕಾಯಿ ಕೊಡೋಕೆ ಅಂದರು. ನೋಡ್ರಿ, ಪೇಷನ್ಸಿಂದ ನಾನು ಇದಕ್ಕೆ ಕೇರ್ ಮಾಡೀನಿ. ಫಸ್ಟ್ ಟೈಮ್ ಹೂವು ಬಂದು ಅಲ್ಲಿ ಅಲ್ಲಿ ಬೆಳೆ ಒಂದು ನಾಲ್ಕರ ಆದರೂ ಪರವಾಗಿಲ್ಲ. ಸೊ ಅಲ್ಲಿ ಅಲ್ಲಿ ಕೆಲವೊಂದೆರಡು ಕಾಯಿಗಳು ಕಟ್ಕೊಳ್ಳಿಕ್ಕಾವ, ನೋಡೋಣ ಬರ್ತಾವಿಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ಅದ, ಆಮೇಲೆ ಬ್ಯಾಸ್ಕಿನೂ ಅದ. ಇದು ನೋಡ್ರಿ ನಂದು ವೈಟ್ ಮದರಂಗಿ, ಮದರಂಗಿ ಅಲ್ಲ, ಮದರಂಗಿ ಅಂದರೆ ಇದಕ್ಕಂತಾರೆ, ಮೆಹಂದಿ ಗಿಡಕ್ಕಂತಾರೆ. ಇದಕ್ಕೆ ಮಂದಾರ, ಮಂದಾರ ಹೂವು ಅಂತ, ಮಂದಾರ. ಮಂದಾರಕ್ಕೆ ನಾವು ದಾಸವಾಳ ಅಂತೀವಿ. ಸೊ ಇದೆಲ್ಲ ನೋಡ್ರಿ, ಡಬಲ್ ಪೆಟ್ಲದು ಸಿಂಗಲ್ ಪೆಟ್ಲದು ಚೆಂದಾಗಿ ಮೊಗ್ಗಿ ಬರಾಕತ್ತಾವ. ಸೊ ಇದೆಲ್ಲನೂ ನಾನು ನಿನ್ನೆ ಎಲ್ಲ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡಿನಿ ನಾನು. ಈ ಥರ ಮಿಲಿ ಬಾಕ್ಸ್ ಹಾಕ್ತಿದ್ವು. ಆಮೇಲೆ ಇದು ಶಂಖ ಹೂವಿನ ಗಿಡ ನೋಡ್ರಿ, ಶಂಖ ಹೂವಿನ ಗಿಡ. ಸೊ ಇದನ್ನು ಚೆನ್ನಾಗಿ ಚೆಂದಾಗಿ ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ಇಡೀ ಚಳಿಗಾಲದವರೆಗೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಗಿಡನೂ ಅಷ್ಟೇ, ಇದನ್ನು ಒಂದು ಟೈಮ್ ಹಾಕೊಂಡ್ರಂದ್ರೆ ಇದು ನಿಮಗೆ ವರ್ಷ ಪೂರ್ತಿ ಹೂ ಕೊಡೋಂಥ ಗಿಡ. ಇಲ್ಲಿ ನೋಡ್ರಿ ಇದ್ರಾಗ ಎಷ್ಟು ಮೊಗ್ಗಿ ಬಂದವ ನೋಡ್ರಿ, ಸಣ್ಣ ಪಾಟ್ನಾಗ ಎಷ್ಟು ಮೊಗ್ಗಿ ಬಂದವ. ಪಾರಿಜಾತ ಹೂವಿನ ಗಿಡ ನೋಡಿದ್ರಲ್ಲ ಫ್ರೆಂಡ್ಸ್, ಪಾರಿಜಾತದ್ದು ಸ್ಮೆಲ್ ಈ ಕಡೆ ತನಕ ಬರ್ಲಿಕ್ಕೆ ಮಸ್ತಾಗಿ. ಒಂದು ಸ್ವಲ್ಪ ನಾನು ಕಟಿಂಗ್ ಮಾಡ್ಕೊಂಡಿನಿ ಈ ಕಡೆ ತಳಗಿಂದೆಲ್ಲ. ಸೊ ಅದಾದ್ಮೇಲೆ ಇದು ಇವಾಗ ಇವಾಗ ಮತ್ತೆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ. ಒಂದು ಸ್ವಲ್ಪ ಮಳೆಗಾಲನಾಗ ಬಂತಂದರೆ ಸ್ವಲ್ಪ ದೊಡ್ಡ ಸೈಜ್ ಬರ್ತಾವ, ಸ್ವಲ್ಪ ಚಳಿಗಾಲದಾಗ ಆಗಿದ್ರಿಂದ ಅದು ಸಾರಿ ಬ್ಯಾಸ್ಕಿನಾಗ ಅಂದರೆ ಹಿಂಗೆ ಈ ಥರ ಸಣ್ಣ ಆಗ್ಯಾವದಷ್ಟೇ. ಇದನ್ನು ಗಿಡ ಫ್ರೆಂಡ್ಸ್ ನಾನು ಸ್ವಲ್ಪ ಊರಿಗೆ ಹೋದಾಗ ನೀರು ಹಾಕಿಲ್ಲ, ಫುಲ್ಲು ಒಣಗಿತ್ತು. ಬಟ್ ನಾ ಬಂದಾಗ ಮತ್ತೆ ನೀರು ಹಾಕಿದ್ಮೇಲೆ ಕೆಳಗಿಂದ ಚಿಗುರು ಬಂದದ. ಸೊ ಅದೊಂದರೆ ಉಳಿಸ್ಕೋಬೇಕೀಗ. ಸೊ ನೋಡ್ಕೊರಿ, ಇಲ್ಲಿಂದ ಇಲ್ಲಿಯವರೆಗೂ ನನ್ನ ಗಾರ್ಡನ್ನ ಹರಡ್ಕೊಂಡಿನಿ. ಇದು ಈ ಕಡೆ ಕಟ್ಟಿದ್ದೆ, ಸ್ವಲ್ಪ ಬಿಚ್ಕೊಂಡು ಎತ್ತಿದ್ದು, ಆಮೇಲೆ ನಾನು ಕಟ್ಟಲೇ ಇಲ್ಲ, ಕಟ್ಟಬೇಕಿದು. ಕಟ್ಟಿದ್ರೇ ಇದ್ರದ್ದು ಹಿಂಗೆ ಸ್ಟ್ರೇಟಾಗಿ ಬರ್ಲಿ ಬರುತ್ತೆ, ಇಲ್ಲಾಂದ್ರೆ ಮತ್ತೆ ಕಡ್ಬೇಕು ಆ ಕಡೆ ಹರಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥವೇ ಬಳ್ಳಿದು ನಾನು ಈ ಸರಿ ಒಂದು ಐದಾರು ಗಿಡ ತೊಗೊಂಡು ಬಂದೀನಿ. ಮತ್ತೆ ಮತ್ತೆ ನಂಗೆ ಭಾಳ ಇಷ್ಟ ಆ ಥರದ್ದು ಹೂವಿಂದು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಒಂದು ಇನ್ನೊಂದು ತಂದು ಹಾಕ್ಕೊಂಡಿನಿ. ಯಾಕಂದ್ರೆ ಈಗ ಬರೋ ಮಳೆಗಾಲನಾಗ ಚಂದ ಹೂ ಬರ್ತಾವ, ಅಲ್ಲಿ ತನ ಹತ್ಕೊಂಡು ಸ್ವಲ್ಪ ಗಿಡ ದೊಡ್ಡದಾಯ್ತಂದ್ರೆ ಮಸ್ತ್ ಹೂವು ಬರ್ತಾವ ಅಂತೇಳಿ. ಸೊ ಇದು ಪೆಂಟಾಸು, ಇದ್ರಾಗೂ ಭಾಳ ಕಲರ್ ಬರ್ತಾವ, ವೈಟು ರೆಡ್ಡು ಪಿಂಕು. ಇದನ್ನು ಹಾಕೋರಿ, ಇದ್ರ ವರ್ಷ ಪೂರ್ತಿ ಹೂ ಬರೋಂಥದ್ದು, ಶೋ ಚೆಂದಾಗಿ ಬರ್ತ. ಯಾರಿಗೆಲ್ಲ ಈ ಥರದ್ದು ಗಿಡ ಬೆಳೆಸ್ಬೇಕನ್ನಂಗಿದ್ದೀರಿ ಇಷ್ಟ, ಅವರೆಲ್ಲ ನೋಡ್ರಿ ಕೆಲವೊಂದಿಷ್ಟೇ ಫಾಲೋ ಮಾಡ್ರಿ. ಏನಂದ್ರೆ ದುಡ್ಡು ಕಡಿಮೆ ಖರ್ಚು ಮಾಡೋದು, ಕಡಿಮೆ ಖರ್ಚಿನಲ್ಲಿನೇ ಏನಂತಾರೆ ಗಾರ್ಡನಿಂಗ್ ಮಾಡೋದು, ಅದನ್ನ ನೀವು ಫಾಲೋ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಖರ್ಚು ಕಮ್ಮಿ ಇರುತ್ತಾ, ಇಂಟ್ರೆಸ್ಟು ಬರುತ್ತಾ, ಆಮೇಲೆ ವೇಸ್ಟ್ ಏನೂ ಬಿಸಾಕಕ್ಕೆ ಹೋಗಲ್ಲ. ಸೊ ಎಲ್ಲ ವೀಡಿಯೋಸ್ನಾಗ ನಾನು ಇದೊಂದೇ ಹೇಳ್ತೀನಿ. ಸೊ ಈ ಥರ ನೀವು ರೆಡಿ ಮಾಡಿರಿ. ಆಮೇಲೆ ಇವೆಲ್ಲ ಕೋಲಿಯಸ್ ಈಗ ಸಮ್ಮರ್ನಾಗ ಹಾಕುವಂಥದ್ದು, ಫುಲ್ ಕಲರ್ಫುಲ್ ಇದು ಇದು ಎಲೆಗಳಿರೋಂಥದ್ದು, ಇದ್ರಾಗ ಇನ್ನೂ ಭಾಳ ವೆರೈಟಿ ಬರ್ತಾವ. ಸೊ ನಂಬಲ್ಲಿ ನೋಡ್ರಿ ಇದು 1, 2, 3, 4. ಸೊ ಇದೊಂದು ಮಿನಿಯೇಚರ್ದಂತ, ಇದರದ್ದೇ ಕಟಿಂಗ್ ಹಾಕ್ಕೊಂಡಿ ನಾನು. ಇದು ನೋಡಲಿಕ್ಕೆ ಕಲರ್ಫುಲ್ ಆಗಿರುತ್ತೆ, ಇದ್ರಾಗ ಇನ್ನೂ ಡಾರ್ಕ್ ಪಿಂಕು ಶೇಡೆಡ್ನಾಗ ಭಾಳ ಭಾಳ ಅಂದ್ರೆ ಭಾಳ ವೆರೈಟಿ ಬರ್ತಾವೆ.
ಸೊ ಇದೊಂದು ನೋಡಿ ಈ ತರದ ಒಂದು ಎರಡು ಮೂರು ಗಿಡಗಳು ಹಾಕೊಂಡ್ರಂದ್ರೆ ಸಾಕು ಆರಾಮಾಗಿ ನಿಮಗೆ ವರ್ಷ ಪೂರ್ತಿ ನಿಮ್ಮ ಗಾರ್ಡನ್ಗೆ ಗ್ರೀನರಿ ಕೊಡ್ತಿರ್ತಾವ ಮೈ ಇವೆಲ್ಲ ಕೆಲಂಚು ಕೆಲಂಚು ಗಿಡಗಳೆಲ್ಲ ನಂದು ಕೆಳಗಿಂದ ಈ ತರ ಕೊಳಿತಾ ಬರಕತ್ತಾವ ಫ್ರೆಂಡ್ಸ್ ಎಲ್ಲ ಕೊಳಿತಾ ಬರಕತ್ತದ ಎಷ್ಟು ಉಳಿತದ ಎಷ್ಟು ಇಲ್ಲ ಗೊತ್ತಿಲ್ಲ ನೋಡಬೇಕು ಯಾಕೋ ಅದರದೆಷ್ಟು ಆರೈಕೆ ಮಾಡಿದ್ರೂ ಕೆಲವೊಂದು ಪ್ರಾಬ್ಲಮ್ ಬರ್ಲಿಕ್ಕತ್ತಾವ ನನಗೆ ಮತ್ತು ಈ ಸತಿ ಈಗಂದರೆ ನಾನು ಇವೆಲ್ಲ ಡಿವೈಡ್ ಮಾಡಿ ಗಿಡ ಹಾಕೋಬೇಕು ಕೆಲವೊಂದಷ್ಟು ಬೀಜ ಹಾಕೀನಿ ಸಮ್ಮರಿಗೆ ಆಗುವಂಥವು ನೋಡಬೇಕು ಯಾವೆಲ್ಲ ಗಿಡಗಳು ಸೊ ಇದು ಬಾಲ್ಸಮ್ ಇದನ್ನು ಹಾಕ್ಬೋದು ನೀವು ಇವಾಗ ನನಗೆ ಸ್ವಲ್ಪ ನೀರಿನ ತೊಂದರೆ ಅಂತೇಳಿ ನಾನು ಒಂದು ಸ್ವಲ್ಪ ಕಡಿಮೆ ಮಾಡೀನಿ ಇನ್ನು ಸ್ವಲ್ಪ ಬೇಸಿಗೆ ಕಳೀತು ಅಂದರೆ ಅವಾಗ ಒಂದಿಷ್ಟು ಸೀಡ್ಸ್ಗಳನ್ನು ಹಾಕ್ಕೊಂಡು ನಾನು ಮತ್ತೆ ಬೆಳ್ಸೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಕ್ಯಾಕ್ಟಸಿನ ಗಿಡಗಳು ನೋಡ್ರಿ ಫ್ರೆಂಡ್ಸ್ ಚೆನ್ನಾಗಿ ಈಗ ಬೆಳೆಯಲಿಕ್ಕತ್ತಾವು ಇಲ್ಲೊಂದು ಪಕ್ಕದಾಗೆ ಮತ್ತೊಂದು ಇಟ್ಕೊಂಡಿದ್ದೆ ಮರಿ ಜೀಜಿ ಪ್ಲ್ಯಾಂಟ್ ಸೊ ಭಾರಿ ಏನಂತಾರೆ ಫ್ರೆಂಡ್ ಕಾಸ್ಟ್ಲಿ ಪ್ಲ್ಯಾಂಟ್ ಇದು ಇದು ನೋಡ್ರಿ ಬ್ಯಾಸ್ಕಿನಾಗ ಇದ್ರದ್ದು ಹೂವು ಹೆಂಗೆ ಕಮ್ಮಿ ಆಗ್ಯಾವ ನನ್ನ ಕಡೆ ಅಂತ ಇನ್ನು ಇವಾಗ ನಮ್ಮ ಕಡೆ ಟೆಂಪ್ರೇಚರ್ 38 ಅದ ಬಟ್ ಮೇ ಏಪ್ರಿಲ್ ಮೇ ಅನ್ನೋಷ್ಟರಾಗ ಏಪ್ರಿಲಿಂದನೇ 40+ ಸ್ಟಾರ್ಟ್ ಆಗುತ್ತೆ 45ಇಂದನೂ 47 ತನೂ ಹೋಗಿರುತ್ತೆ ಅಂಥ ಟೆಂಪ್ರೇಚರ್ನೇ ಉಳಿಸೋದು ಸ್ವಲ್ಪ ಕಷ್ಟ ಅವ ಅದಕ್ಕೆ ಆ ಟೆಂಪ್ರೇಚರ್ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ನಾನು ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡಿನಷ್ಟೇ ಸೊ ಫ್ರೆಂಡ್ಸ್ ಬಾಯ್.